ಅರ್ಜಿ ವಿಚಾರಣೆ ಮುಂದೂಡಿಕೆ ಬಗ್ಗೆ ಮುಖ್ಯ ನ್ಯಾಯಮೂರ್ತಿಗಳು ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾ ಇದ್ದರು ಹಾಗೆ ಮಧ್ಯಂತರ ಆದೇಶ ನೀಡುವ ಬಗ್ಗೆ ಕೂಡ ಮುಖ್ಯ ನ್ಯಾಯಮೂರ್ತಿಗಳು ಹೇಳಿಕೆಯನ್ನ ನೀಡತಾ ಇದ್ದಾರೆ ಮಧ್ಯಂತರ ಆದೇಶ ನೀಡುವ ವರ್ಗೂ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಿ ಅಂತ ಹೇಳಿ ಸೂಚನೆಯನ್ನ ನೀಡುತ್ತಿದ್ದಾರೆ ಮಧ್ಯಂತರ ಆದೇಶನ ಅಥವಾ ಫೈನಲ್ ಜಜ್ಮೆಂಟ್ ಬಂದೇ ಬರುತ್ತೆ ಆದರೆ ಸದ್ಯಕ್ಕೆ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ इन्नु सद्य के लभ्यवागतिरुव माहितिय प्रकार सोमवार के हिजाब विचारण मुंदूडी न्यायमूर्तिगळु आदेशवन्न होरडिसिद्दारे सोमवार मध्याह्न 2:30 के मत्ते इदे प्रकरणद विचारणे मुंदुवरियुत्ते इवत्तु गुरुवार शुक्रवार शनिवार भानुवार नंतरदल्लि सोमवार अल्लिवरेगू परिस्थितियन्न शांति सुव्यवस्थेयिंद कापाडिकोंडु होगबेकु अंत हेळि सूचनेयन्न कोट्टिद्दारे न्यायमूर्तिगळु आ मूलक हिजाब अर्जी विचारण सोमवार मध्यान 2:30 के मुंदुडलागिदे सोमवार मध्यान 2:30 के मत्ते त्रिसदस्य पीठद सम्मुखदल्लि इदे अर्जी विचारण कैगेत्तिकोळ्ळलागुत्ते आदरे मध्यंतर आदेशद बग्गे इन्नु यावुदे रीतिय स्पष्ट संदेश कोर्टनिंद होरबिद्दिल्ल सोमवार अर्जी विचारणेयन्नु नडेयुत्ते आदरे मध्यंतर आदेश नीडलागुत्ता इल्लवा आदरे ओंदु स्पष्ट संदेश बर्ता इरोदु इत्यर्थ आगोवर्गू समवस्त्र बिट्टु बेरेनु धरिसुवंतिल्ल अंत हेळि प्रस्ताप माडलागिदे बहुशः इदु केसरी शालु हिजाबु एल्लवक्कू कूड अन्वय आगुवंते सोमवार कोर्टनल्लि मत्तोंदु सुत्तिन हियरिंग नडेयुत्ते 2:30 क्के प्रारंभ आगुत्ते विचारणे अल्लिवर्गू शाला कालेजुगळन्न प्रारंभ माडिदे आदल्लि यूनिफार्म अन्न होरतुपडिसि बेरेनु हाकुवंतिल्ल अंत हेळि प्रस्ताप आगिदे अर्जी इत्यर्थ आगोवर्गू अटलीस्ट मध्यंतर आदेश बरोवर्गू यावदे रीतियल्लू शांति सुव्यवस्थे धक्के बरो रीतियल्ली माडो हागिल्ल विचारणे मुगियोवर्गू यूनिफार्म अन्न होरतुपडिसि बेरेनू धरिसबारदु अंत हेळि कोर्टनल्ली स्पष्टवागि उल्लेख माडलागिदे सोमवार मध्याह्न 2:30 क्के मत्तोम्मे हिजाब अर्जिगळ विचारणेयन्न कैगेत्तिकोळ्ळुत्ते कोर्ट आदरे कोर्टनल्ली ई बग्गे क्लियर कट्टाद आदेश होरो बरोवर्गू ರಾಜ್ಯಾದ್ಯಂತ ಅನ್ವಯವಾಗುವ ರೀತಿಯಲ್ಲಿ ವಿದ್ಯಾರ್ಥಿಗಳು ಶಾಲೆ ಅಥವಾ ಕಾಲೇಜನ್ನ ಪ್ರವೇಶ ಮಾಡಬೇಕು ಅಂತಂದ್ರೆ ಕೇವಲ ಸಮವಸ್ತ್ರ ಮಾತ್ರ ಸಮವಸ್ತ್ರವನ್ನ ಹೊರತುಪಡಿಸಿ ಬೇರೇನೂ ಧರಿಸುವಂತಿಲ್ಲ ಅಂತ ಹೇಳಿ ಕೋರ್ಟ್ ಸ್ಪಷ್ಟವಾಗಿ ತಿಳಿಸಿದೆ ವಿಚಾರಣೆ ಮುಗಿಯುವವರೆಗೂ ಸಮವಸ್ತ್ರವನ್ನ ಧರಿಸೋದನ್ನ ಬಿಟ್ರೆ ಬೇರೆ ಯಾವುದಕ್ಕೂ ಕೂಡ ಅವಕಾಶವಿಲ್ಲ ಅಂತ ಹೇಳಿ ಕೋರ್ಟ್ ತಿಳಿಸಿದೆ ಧಾರ್ಮಿಕ ಗುರುತುಗಳನ್ನು ಬಳಕೆ ಮಾಡೋದು ಬೇಡವೇ ಬೇಡ ಅಂತ ಕೂಡ ಕೋರ್ಟಿಲಿ ಸೂಚನೆ ಮಾಡಿದೆ ಇದು ಕೇವಲ ಹಿಜಾಬ್ಗೆ ಮಾತ್ರವಲ್ಲ ಕೇಸರಿ ಶಾಲು ನೀಲಿ ಶಾಲು ಎಲ್ಲದಕ್ಕೂ ಕೂಡ ಅನ್ವಯವಾಗುತ್ತೆ ಯಾವುದೇ ಧರ್ಮ ಸೂಚಕ ವಸ್ತು ಅಥವಾ ವಸ್ತ್ರವನ್ನು ಧರಿಸುವ ಹಾಗಿಲ್ಲ ಇಡೀ ಈ ಒಂದು ಅರ್ಜಿಯ ವಿಚಾರಣೆ ಇತ್ಯರ್ಥವಾಗುವವರೆಗೂ ಸೋಮವಾರ ವಿಚಾರಣೆ ನಡೆಯುತ್ತಾದರೂ ಕೂಡ ಸೋಮವಾರದಿಂದ ಈ ಕೇಸ್ನ ಇತ್ಯರ್ಥಕ್ಕೆ ಎಷ್ಟೇ ಸಮಯ ಹಿಡಿದರೂ ಕೂಡ ಅಲ್ಲಿವರೆಗೂ ಸಮವಸ್ತ್ರವನ್ನ ಬಿಟ್ಟು ಬೇರೇನೂ ಧರಿಸುವಂತಿಲ್ಲ ಅಂತ ಹೇಳಿ ಕೋರ್ಟ್ ಇದೀಗ ಸ್ಪಷ್ಟಪಡಿಸಿದೆ ಇದರ ಜೊತೆ ಜೊತೆಗೆ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವ ಜವಾಬ್ದಾರಿಯನ್ನ ಕೂಡ ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು ಅಂತ ಹೇಳಿ ಕೋರ್ಟ್ ಸೂಚನೆಯನ್ನ ನೀಡಿದೆ ಆ ಮೂಲಕ ಸರ್ಕಾರದ ಮೇಲಿದ್ದ ಒಂದು ಒತ್ತಡ ಏನಿದೆ ಈಗಿನ ಕೇಸ್ 3 ದಿನಗಳ ರಜೆಯನ್ನ ಹೊರತುಪಡಿಸಿ ಶಾಲೆಗಳನ್ನ ಪ್ರಾರಂಭ ಮಾಡಿದ್ದೆ ಆದಲ್ಲಿ ಏನನ್ನ ನಾವು ಫಾಲೋ ಮಾಡೋದು ಅಂತ ಹೇಳಿ ಈಗ ಕೋರ್ಟ್ ನಿಂದ ಹೈಕೋರ್ಟ್ ನ ತ್ರಿಸದಸ್ಯ ಪೀಠದಿಂದ ಸ್ಪಷ್ಟ ಸೂಚನೆ ಹೊರಬಿದ್ದಿದೆ ಶಾಲಾ ಕಾಲೇಜುಗಳು ಪ್ರಾರಂಭ ಆದ ನಂತರದಲ್ಲಿ ಕಾಲೇಜ್ ಒಳಗಡೆ ಶಾಲೆ ಒಳಗಡೆ ಪ್ರವೇಶ ಬೇಕು ಅಂತಾದ್ರೆ ವಿದ್ಯಾರ್ಥಿಗಳು ಕೇವಲ ಯೂನಿಫಾರ್ಮ್ ಅನ್ನು ಮಾತ್ರ ಧರಿಸಿ ಬರಬೇಕು ಆ ಯೂನಿಫಾರ್ಮ್ ನ ದುಪಟ್ಟವನ್ನ ಶಾಲಾ ಕಾಲೇಜುಗಳು ಯಾವ ರೀತಿ ಹೇಳಿದೆ ಹಾಗೆ ಮಾತ್ರ ಧರಿಸಲಿಕ್ಕೆ ಅವಕಾಶ ಭುಜದ ಮೇಲಿರುವ ಶಾಲನ್ನ ತಲೆ ಮೇಲೆ ಹೊದ್ದು ಬರುವಂತಿಲ್ಲ ಅಥವಾ ಹೊರಗಿರುವ ಮತ್ತೊಂದು ಶಾಲನ್ನ ಬೇರೆ ಬಣ್ಣದ ಶಾಲನ್ನ ಮೈ ಮೇಲೂ ಹೊದ್ದು ಬರುವಂತಿಲ್ಲ ಕೇವಲ ಶಾಲು ದುಪಟ್ಟಗಳು ಮಾತ್ರವಲ್ಲ ಧರ್ಮವನ್ನ ಸೂಚಿಸುವ ಯಾವುದೇ ವಸ್ತುವಾಗಲಿ ಅಥವಾ ಯಾವುದೇ ವಸ್ತ್ರವಾಗಲಿ ಶಾಲಾ ಕಾಲೇಜಿನ ಕ್ಯಾಂಪಸ್ನ ಒಳಗಡೆ ಯಾವುದೇ ಕಾರಣಕ್ಕೂ ಕೂಡ ಬಳಕೆ ಮಾಡುವಂತಿಲ್ಲ ಅಂತ ಹೇಳಿ ಕೋರ್ಟ್ ಸ್ಪಷ್ಟ ಸೂಚನೆಯನ್ನ ನೀಡಿದೆ ಆ ಮೂಲಕ ಸರ್ಕಾರಕ್ಕೆ ಒಂದು ಹಂತದ ರಿಲೀಫ್ ಕೋರ್ಟ್ ನಿಂದ ಕ್ಲಿಯರ್ ಕಟ್ ಆದ ಆದೇಶ ಹೊರಬರುವವರೆಗೂ ಈ ಒಂದು ನಿಯಮವನ್ನ ಜಾರಿಯಲ್ಲಿ ತರಲೇಬೇಕಾದ ಅನಿವಾರ್ಯತೆ ಇದು ಎಲ್ಲಾ ಶಾಲಾ ಕಾಲೇಜುಗಳಿಗೆ ಅನ್ವಯವಾಗುವಂತೆ ಕೋರ್ಟ್ ತಿಳಿಸಿರೋದು ಇನ್ನು ಈ ವಿಚಾರಗಳನ್ನ ಮುಖ್ಯ ನ್ಯಾಯಮೂರ್ತಿಗಳಾದ ರಿತುರಾಜ್ ಅವಸ್ಥಿ ಅವರೇ ಮೌಖಿಕವಾಗಿ ಸ್ಪಷ್ಟಪಡಿಸಿದ್ದಾರೆ ಸೋಮವಾರ ಮಧ್ಯಾಹ್ನ 2:30 ಕ್ಕೆ ಕೋರ್ಟ್ ನ ಮುಂದೆ ಅರ್ಜಿ ವಿಚಾರಣೆ ಬರುತ್ತೆ ಅಲ್ಲಿವರೆಗೂ
ಸಮವಸ್ತ್ರವನ್ನ ಬಿಟ್ಟು ಬೇರೇನನ್ನೂ ಧರಿಸುವಂತಿಲ್ಲ ಅಂತ ಹೇಳಿ ಮೌಖಿಕ ಆದೇಶವನ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಋತುರಾಜ್ ಅವಸ್ಥಿ ಅವರು ನೀಡಿದ್ದಾರೆ. ವಿಚಾರಣೆ ಮುಗಿಯುವವರೆಗೂ ಬೇರೆ ಯಾವುದೇ ರೀತಿಯ ಧರ್ಮ ಸೂಚಕ ವಸ್ತುಗಳು ಅಥವಾ ವಸ್ತ್ರಗಳು ಗುರುತುಗಳಿಗೆ ಅವಕಾಶ ಇಲ್ಲ. ಶಾಲಾ ಕಾಲೇಜಿಗೆ ಬರಬೇಕಾ, ಪಾಠ ಪ್ರವಚನದಲ್ಲಿ ಭಾಗಿಯಾಗಬೇಕಾ, ಕೇವಲ ಯೂನಿಫಾರ್ಮ್ ಅನ್ನ ಮಾತ್ರ ಧರಿಸಿ ಬನ್ನಿ. ಅದರಲ್ಲೂ ಈಗ ಶಾಲಾ ಕಾಲೇಜುಗಳು ಯಾವ ರೀತಿಯಾಗಿ ಸೂಚಿಸಿದೆ ಅದೇ ರೀತಿಯಲ್ಲಿ ಧರಿಸಿ ಬರಬೇಕು ಅನ್ನೋ ಒಂದು ಮೌಖಿಕ ಆದೇಶವನ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಋತುರಾಜ್ ಅವಸ್ಥಿ ಅವರು ನೀಡಿದ್ದಾರೆ. ಆ ಮೂಲಕ ಸೋಮವಾರಕ್ಕೆ ಹಿಜಾಬ್ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಸೋಮವಾರ ಮಧ್ಯಾಹ್ನ 2:30 ಕ್ಕೆ ಮತ್ತೊಂದು ಸುತ್ತಿಗೆ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಿದೆ ಹೈಕೋರ್ಟ್ನ ತ್ರಿಸದಸ್ಯ ಪೀಠ. ಇವತ್ತು ಇಡೀ ದಿನ ಮಧ್ಯಾಹ್ನ 2:30 ರಿಂದ ಅರ್ಜಿದಾರರ ಪರ ವಕೀಲರ ವಾದವನ್ನ ಆಲಿಸಿದೆ ಕೋರ್ಟ್. ಇನ್ನೂ ಸರ್ಕಾರದ ಪರವಾಗಿ ವಾದ ಮಂಡನೆ ಮಾಡುವುದು ಬಾಕಿ ಇದೆ. ಹಾಗೆ ಶಾಲಾ ಆಡಳಿತ ಮಂಡಳಿಯ ಪರವಾಗಿಯೂ ಕೂಡ ಸದಸ್ಯರು ಏಕಸದಸ್ಯ ಪೀಠದಲ್ಲಿ ಆರ್ಗ್ಯುಮೆಂಟ್ ಮಾಡಿದ್ದನ್ನ ನಾವು ಗಮನಿಸಿದ್ವಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.